ಟ್ಯಾಕ್ಸ್ ಅಂತ ನಾನು ಅದಕ್ಕೋಸ್ಕರ ಹೇಳಿದೆ ಬರ್ತಾರೆ, ವೈಎಸ್ಟಿ ಟ್ಯಾಕ್ಸ್ ಇದೆ ಈ ರಾಜ್ಯದಲ್ಲಿ ಅಂತ. ಇದೇ ವೈಎಸ್ಟಿ ಟ್ಯಾಕ್ಸು, ಇನ್ಯಾವುದು ಅನ್ಕೊಂಡ್ರೆ ವೈಎಸ್ಟಿ ಬಂತಲ್ಲ ಹೊರಗಡೆ, ಅವತ್ತು ನೀವು ಪಾಪ ಕೇಳ್ತಾ ಇದ್ರಿ ಕುತೂಹಲದಲ್ಲಿ, ಯಾವ ಸರ್ ಯಾವ ಸರ್ ವೈಎಸ್ಟಿ ಅಂದ್ರೆ ಏನು ಸರ್ ಏನು ಸರ್ ಅಂತ. ಇದೇ ವೈಎಸ್ಟಿ ಈಗ ಅರ್ಥ ಆಗಿರ್ಬೇಕು. ಏನು ಇವ್ರು ಇಷ್ಟೆಲ್ಲ ಆಪಾದನೆ ಮಾಡೋರಲ್ಲ, ಯಾವ್ದಾದ್ರೂ ಇವರ ರಾಜಕೀಯ ಜೀವನದಲ್ಲಿ ಯಾವುದನ್ನು ಪ್ರೂವ್ ಮಾಡಿದ್ರಿ? ಜನತಾದಳ ಸರ್ಕಾರ ಇದ್ದಾಗ ಜೆಎಚ್ ಪಟೇಲ್ ಸರ್ಕಾರದಲ್ಲಿ 5 ವರ್ಷ ನಿರಂತರವಾಗಿ ಮಂತ್ರಿ, ಉಪಮುಖ್ಯಮಂತ್ರಿಗಳು ಬೇರೆ, ಅದ್ಯಾವುದೋ 99ರಲ್ಲಿ ಮಾತ್ರ 2004ರವರೆಗೆ ಗ್ಯಾಪ್ ಇತ್ತು. 2004ರಿಂದ ಒಂದಲ್ಲ ಒಂದು ಹುದ್ದೆಲೇ ಇದ್ದೀರಲ್ಲ, ಒಂದಲ್ಲ ಒಂದು ಹುದ್ದೆಲೆ, ಮುಖ್ಯ ಡೆಪ್ಯೂಟಿ ಸಿಎಂ ಆದ್ರಿ, ಆಮೇಲೆ ಅಪೋಸಿಷನ್ ಲೀಡರ್ ಆದ್ರಿ, ಕಾಂಗ್ರೆಸ್ ಸಿಎಂ ಆದ್ರಿ, ಮತ್ತೆ ಅಪೋಸಿಷನ್ ಲೀಡರ್ ಆದ್ರಿ, ಮತ್ತೆ ಸಿಎಂ ಆಗಿದ್ರಿ. ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಪ್ರೂವ್ ಮಾಡಿದ್ದೀರಾ? ಬೇರೆ ಯಾವುದು ಬೇಡಿ. ಈಗ ಜಯಚಂದ್ರ ಅವರು ನೈಸ್ನ ಪ್ರಕರಣದಲ್ಲಿ ಕಮಿಟಿ ಮಾಡಿದ್ರಲ್ಲ ನೀವೇನೆ ಮುಖ್ಯಮಂತ್ರಿಯಾಗಿ 2015-16ರಲ್ಲೋ, ಆ ನೈಸ್ ಪ್ರಕರಣದಲ್ಲಿ ನಿಮ್ಮವರೇ ಕಾನೂನು ಸಚಿವರು, ನಿಮ್ಮವರೇ ಹೌಸ್ ಕಮಿಟಿ ಅಧ್ಯಕ್ಷರು ರಿಪೋರ್ಟ್ ಕೊಟ್ಟು ಎಷ್ಟು ವರ್ಷ ಆಯಿತು? ಆ ನೈಸ್ನ ಬಗ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ? ಯಾವುದು ಯಾವ್ದು ಒಂದು ಇದರಲ್ಲಿ ಆಕ್ಷನ್ ತಗೊಂಡಿದ್ದೀರಾ? ನೀನೇ 14 ತಿಂಗಳು ಬಂದಲ್ಲ ಯಾಕೆ ಮಾಡಲಿಲ್ಲ ಅಂತ ನಾನು ಕೇಳ್ತೀರಿ. ಮಾಡಕ್ ಬಿಟ್ಟಿದ್ರ ನನ್ನ, ನಾನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಅಲ್ಲಿ? ನಿಮಗೆ ಬಂದಾಗ 130 ಸೀಟ್ ಬಂದಿತ್ತ ನನಗೆ? ತಗೊಳ್ಳಿ ನೈಸ್ ಮೇಲೆ ಆಕ್ಷನ್. ಯಾರಪ್ಪನ ಮನೆ ಇದದು? ರೈತರ ಭೂಮಿ ಲೂಟಿ ಹೊಡಿತಾವ್ರೆ, ಇದಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ದೀರಾ? ನಾವಂತೂ ಮಾಡಲಿಲ್ಲಪ್ಪ, ನಮ್ಮ ಕೈಲಿ ಆಗಲಿಲ್ಲ, ನಾವು ಒಪ್ಕೋತೀವಿ, ನಾವು ಫೇಲ್ಯೂರ್ ಆಗಿದ್ದೀವಿ. 136 ಸೀಟ್ ಕೊಟ್ಟವರಲ್ಲ, ನಮ್ಮನ್ನೆಲ್ಲ ಬುಲ್ಡೋಸ್ ಮಾಡಿ ತಗೊಳ್ಳಿ. ಅಲ್ಲಿ ಏನಾಗಿದೆ ಸತ್ಯ? ಇವತ್ತು ಕೋರ್ಟ್ನಲ್ಲಿ ಯಾವುದರಲ್ಲೂ ತಡೆ ಇಲ್ಲ ನಿಮಗೆ? ಕೋರ್ಟ್ ಎಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಿಮಗೆ? ಯಾವುದೇ ಲೀಗಲ್ ಬ್ಯಾಟಲ್ ಇಲ್ಲ ನೈಸ್ ಕಂಪನಿ ವಿಷಯದಲ್ಲಿ? 1996ಕ್ಕೆ ಒಂದು ರಸ್ತೆ ಆಗಬೇಕು ಅಂತ ಮಾಡಿದ್ದು, ಅವನಿನ್ನು ಇಲ್ಲೇ ಗಿರಿಕೆ ಹೊಡಿದ್ದ ಅವನೇ. 162 ಕಿಲೋಮೀಟರ್ ರಸ್ತೆ ಇಲ್ಲವೇ ಇಲ್ಲ, ಏನೇನಾಗಿದೆ ತೆಗೀರಿ ಬಂಡವಾಳ ಅದು. ಅದಕ್ಕೆ ಹೇಳಿದ್ದು, ನಮಗೆ ಯಾಕೆ ಪ್ರಶ್ನೆ ಮಾಡಿ? ನಿಮ್ಗೆ ಯಾವ ನೈತಿಕತೆ ಇದೆ? ಕೆಂಪಣ್ಣ ಅರ್ಕಾವತಿ ತಪ್ಪಿಸ್ಕೊಳಕ್ಕೆ ಅವತ್ತು ಆ ಕಮಿಟಿ ಇದು ಮಾಡಿದ್ರಲ್ಲ, ಅದೆಂಥದ್ದು ಆಯೋಗ ಎಲ್ಲಿದೆ? ಕೆಂಪಣ್ಣ ಆಯೋಗ ರಿಪೋರ್ಟ್ ಕೊಟ್ಟು ಎಷ್ಟು ವರ್ಷ ಆಯಿತು? ಅರ್ಕಾವತಿ ರೀಡು ಏನು ಮಾಡಿದಿರಿ? ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೋಬೇಕು ಅಂತಿದ್ರೆ 2 ಸೆಕೆಂಡ್ ಕಿತ್ತು ಹೊರಗೆ ಹಾಕಬೇಕು. ಎಲ್ಲಿ ಕಿತ್ತಾಕ್ತೀರಿ? ಕಲೆಕ್ಷನ್ಗೆ ಇಟ್ಕೊಂಡಿದ್ದೀರಲ್ಲ ಅವ್ರನ್ನೆಲ್ಲರೂ, ಯಾರೋ ಶಿವಸ್ವಾಮಿ ಅಂತ ಇನ್ನೊಬ್ಬ, ಅದೆಲ್ಲ ಇಲ್ಲಿ ಕಲೆಕ್ಷನ್ ಮಾಡೋದು, ಅದೆಲ್ಲ ಇನ್ನೊಂದು ಅದೆಂತದೋ ಹೆಸರಿದೆಪ್ಪ ಅದನ್ನು ಹೇಳ್ತಿದ್ರು. ಅದ್ಯಾವುದೋ ಲ್ಯಾಬ್ದು, ಅಲ್ಲಿ ಯಾರೋ ಒಬ್ಬ ಅದೆಂತದೋ ಅವನ ಹೆಸರು ಎಂಥವೇಲು ಶಕ್ತಿವೇಲು ಶಕ್ತಿವೇಲು ದೇವರೇ ಕಾಪಾಡಬೇಕು. ಅದಿಂತು ನಮೋ ನಮ ನೆನ್ನೆ ಅಲ್ವಾ ಏನು ಗೌರಿಶಂಕರನ್ನು ಮಂಜುನಾಥನ್ನು ಸೇರಿಸ್ಕೊಂಡು ಬಂದಿರೋದಕ್ಕೆ ನಮೋ ನಮ ನಮೋ ನಮ ಅಂದ್ರಲ್ಲ, ನಾವು ಹರ ಹರ ಮಹದೇವ ಅನ್ಬೇಕೀಗ.